ಬೆಂಗಳೂರಿನಲ್ಲಿ ಆಯೋಜಿಸಿದ ಏರೋ ಇಂಡಿಯಾ 2019 ಅನ್ನು ಯಾರು ಉದ್ಘಾಟಿಸಿದರು? ಸರಿಯಾದ ಉತ್ತರ ನಿರ್ಮಲಾ ಸೀತಾರಾಮನ್ ಅವರು. ವಿಜಯಪುರದ ಗೋಲ್ ಗುಂಬಜ್ ಅನ್ನು ನಿರ್ಮಿಸಿದವರು ಯಾರು? ಆದಿಲ್ ಶಾಹಿ ರಾಜವಂಶದವರು. 1956 ರಲ್ಲಿ ಕರ್ನಾಟಕ ರಾಜ್ಯವನ್ನು ಯಾವ ವರದಿಯ ಆಧಾರದ ಮೇಲೆ ರಚಿಸಲಾಯಿತು? ಫಜಲ್ ಅಲಿ ಸಮಿತಿಯ ಆಧಾರದ ಮೇಲೆ. ಈ ಕೆಳಗಿನವುಗಳಲ್ಲಿ ಯಾವುದು ಜಿಲ್ಲಾ ಪೊಲೀಸ್ ಸಂಘಟನೆಯ ಅಂದರೆ ಡಿಸ್ಟ್ರಿಕ್ಟ್ ಪೋಲ್ ಆರ್ಗನೈಸೇಷನ್ ಭಾಗವಲ್ಲ? KSRP ಡಿಸ್ಟ್ರಿಕ್ಟ್ ಪೊಲೀಸ್ ಆರ್ಗನೈಸೇಷನ್ನ ಭಾಗವಲ್ಲ, ಯಾಕೆಂದರೆ ಇದು ಸ್ಟೇಟ್ಗೆ ಸಂಬಂಧಿಸಿದೆ. ತಾಜಾ ಹಣ್ಣಿನಲ್ಲಿ 50% ನೀರು ಮತ್ತು ಒಣ ಹಣ್ಣಿನಲ್ಲಿ 20% ನೀರನ್ನು ಹೊಂದಿರುತ್ತದೆ. 100 ಕೆಜಿ ತಾಜಾ ಹಣ್ಣುಗಳಿಂದ ಎಷ್ಟು ಒಣ ಹಣ್ಣುಗಳನ್ನು ಪಡೆಯಬಹುದು? ಸರಿಯಾದ ಉತ್ತರ ಇದಕ್ಕೆ 20 ಕೆಜಿ. ಕಂಪ್ಯೂಟರ್ನಲ್ಲಿ ಎಲ್ಲ ವರ್ಡ್ ಡಾಕ್ಯುಮೆಂಟ್ಗಳಿಗೆ ಡಿಫಾಲ್ಟ್ ಫೈಲ್ ವಿಸ್ತರಣೆ ಏನು? DOC ಅಂದರೆ ಡಾಕ್ಯುಮೆಂಟ್, DOC. ರಾಷ್ಟ್ರೀಯ ಧ್ವಜದಲ್ಲಿ ಬಿಳಿ ಬಣ್ಣವು ಏನನ್ನು ಪ್ರತಿನಿಧಿಸುತ್ತದೆ? ವೈಟ್ ಕಲರ್ ಸತ್ಯ ಮತ್ತು ಆಲೋಚನೆಗಳ ಶುದ್ಧತೆಯನ್ನು ಪ್ರತಿನಿಧಿಸುತ್ತದೆ. ಕಬ್ಬಿಣವು ತುಕ್ಕು ಹಿಡಿಯುವುದರಿಂದ ಅದರ ತೂಕ ಏನಾಗುತ್ತದೆ? ಕಬ್ಬಿಣವು ತುಕ್ಕು ಹಿಡಿದ ತೂಕ ಹೆಚ್ಚಾಗುತ್ತದೆ. ವಿದ್ಯುತ್ ಪ್ರವಾಹವನ್ನು ಯಾವುದರಿಂದ ಅಳೆಯಲಾಗುತ್ತದೆ? ಅಮ್ಮೀಟರ್ನಿಂದ ಅಳೆಯಲಾಗುತ್ತದೆ. ಭಾರತೀಯ ಸಂವಿಧಾನದ ಮುನ್ನುಡಿಯಲ್ಲಿ ಈ ಕೆಳಗಿನ ಯಾವ ತಿದ್ದುಪಡಿ ಕಾಯ್ದೆಯನ್ನು ತಿದ್ದುಪಡಿ ಮಾಡಲಾಗಿದೆ? 42ನೇ ತಿದ್ದುಪಡಿ ಕಾಯ್ದೆಯನ್ನು. ಮೊಘಲ್ ಚಕ್ರವರ್ತಿ ಅಕ್ಬರ್ ಇವನ ಸಮಾಧಿ ಎಲ್ಲಿದೆ? ಆಗ್ರಾದಲ್ಲಿದೆ. ಕರ್ನಾಟಕದ ಮೊದಲ ಮುಖ್ಯಮಂತ್ರಿ ಯಾರು? KC ರೆಡ್ಡಿ, KCheengalaraya ರೆಡ್ಡಿ. ಆದಿಶಂಕರಾಚಾರ್ಯರು 4 ಮಠಗಳಲ್ಲಿ ಮೊದಲು ಎಲ್ಲಿ ಸ್ಥಾಪಿಸಿದರು? ಶೃಂಗೇರಿಯಲ್ಲಿ. ಕರ್ನಾಟಕ ಪೊಲೀಸ್ ಅಕಾಡೆಮಿಯಾದ ಕರ್ನಾಟಕ ಪೊಲೀಸರ ಪ್ರಧಾನ ತರಬೇತಿ ಸಂಸ್ಥೆ ಎಲ್ಲಿದೆ? ಮೈಸೂರಿನಲ್ಲಿದೆ. ಡಾಕ್ಟರ್ MS ಸುಬ್ಬಲಕ್ಷ್ಮಿ ಅವರು ಯಾವ ಕ್ಷೇತ್ರದಲ್ಲಿ ವಿಶಿಷ್ಟ ವ್ಯಕ್ತಿತ್ವವನ್ನು ಹೊಂದಿದ್ದಾರೆ? ಗಾಯನ ಸಂಗೀತದಲ್ಲಿ. ವಿಶ್ವ ಪ್ರಸಿದ್ಧ ಖಜುರಾಹೋ ದೇವಾಲಯಗಳು ಎಲ್ಲಿ ನೆಲೆಗೊಂಡಿವೆ? ಮಧ್ಯಪ್ರದೇಶದಲ್ಲಿ. ಸಡನ್ ಡೆತ್ ಈ ಪದವು ಸಂಬಂಧಿಸಿರುವುದು? ಸಡನ್ ಡೆತ್ ಎಂಬುದು ಫುಟ್ಬಾಲ್ ಆಟಕ್ಕೆ ಸಂಬಂಧಿಸಿದೆ. ಬಿರ್ಜು ಮಹಾರಾಜರ ಬಗ್ಗೆ ಕೆಳಗಿನ ಯಾವ ಹೇಳಿಕೆ ನಿಜವಾಗಿದೆ? ಇವರು ಕಥಕ್ ನರ್ತಕರಾಗಿದ್ದಾರೆ. ಅಕ್ಷಾಂಶ ಅಂದರೆ ಲ್ಯಾಟಿಟ್ಯೂಡ್ನ ಪ್ರತಿಯೊಂದು ಡಿಗ್ರಿ ಇದಕ್ಕೆ ಸಮನಾಗಿರುತ್ತದೆ. 111 ಕಿಲೋಮೀಟರ್ಗೆ ಸಮನಾಗಿರುತ್ತದೆ. ಬದ್ರಿನಾಥ್ ಯಾವ ನದಿಯ ದಡದಲ್ಲಿದೆ?
ಅಲಕಾನಂದ ನದಿಯ ದಡದಲ್ಲಿದೆ. ಭಾರತೀಯ ಸಂವಿಧಾನದಲ್ಲಿ ನಮೂದಿಸಲಾಗಿರುವ ಮೂಲಭೂತ ಹಕ್ಕುಗಳ ರಕ್ಷಕರು ಯಾರು? ಸರ್ವೋಚ್ಚ ನ್ಯಾಯಾಲಯ. ಒಂದು ಚೌಕಕ್ಕೆ ಎಷ್ಟು ಲಂಬ ಕೋನಗಳಿವೆ? ಮೀನ್ಸ್ ರೈಟ್ ಆ್ಯಂಗಲ್ಸ್. ನಾಲ್ಕು ಲಂಬ ಕೋನಗಳಿವೆ. ಒಬ್ಬ ವಿದ್ಯಾರ್ಥಿಯು 48 ಮೊತ್ತವನ್ನು ಪ್ರಯತ್ನಿಸಿದರೆ ಅವನು ಸರಿಯಾಗಿ ಪಡೆದಕ್ಕಿಂತ 2 ಪಟ್ಟು ಹೆಚ್ಚು ತಪ್ಪುಗಳನ್ನು ಪಡೆದನು. ಅವನು ಒಟ್ಟು ಎಷ್ಟು ಸರಿಯಾಗಿ ಪರಿಹರಿಸಿದ್ದಾರೆ? ಇದಕ್ಕೆ ಸರಿಯಾದ ಉತ್ತರ 16. 2019ರಲ್ಲಿ ಯಾವ ಪ್ರಸಿದ್ಧ ವ್ಯಕ್ತಿಗೆ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಯನ್ನು ನೀಡಲಾಗಿದೆ? ಅಮಿತಾಬ್ ಬಚ್ಚನ್ ಅವರಿಗೆ ನೀಡಲಾಗಿದೆ. ಮುಂದಿನ ಪ್ರಶ್ನೆ, ಕರ್ನಾಟಕದಲ್ಲಿ ಜೈನ ಧರ್ಮದ ಹರಡುವಿಕೆಗೆ ಯಾರು ಕಾರಣ ಎಂದು ಪರಿಗಣಿಸಲಾಗಿದೆ? ಚಂದ್ರಗುಪ್ತ ಮೌರ್ಯ. ಅರೇಕಾನಟ್ ವಲಯ, ಅರೇಕಾನಟ್ ಸೆಕ್ಟರ್, ಇದರಲ್ಲಿ ಮೊದಲ ಬಾರಿಗೆ ಭೌಗೋಳಿಕ ಸೂಚನಾ ಟ್ಯಾಗ್ ಜಿಯೋಗ್ರಫಿಕ್ ಇಂಡಿಕೇಶನ್ ಟ್ಯಾಗ್ ಪಡೆದ ಸ್ಥಳ ಯಾವುದು? ಸಿರ್ಸಿ. ಈ ಕೆಳಗಿನವುಗಳಲ್ಲಿ ಯಾವುದು ಭಾರತದ ಪ್ರಜೆಯಾಗಲು ಷರತ್ತು ಅಥವಾ ಕಂಡೀಷನ್ ಅಲ್ಲ? ಆಸ್ತಿ ಸಂಪಾದಿಸುವುದು. ಆಸ್ತಿ ಸಂಪಾದನೆ ಮಾಡಿದರೆ ಅವನಿಗೆ ಪೌರತ್ವ ಕೊಡುವುದಿಲ್ಲ. ಕಂಪ್ಯೂಟರ್ನಿಂದ ಮಾಹಿತಿಯನ್ನು ಕಾಗದದ ಮೇಲೆ ಚಿತ್ರಾತ್ಮಕ ರೂಪಕ್ಕೆ ಭಾಷಾಂತರಿಸಲು ಯಾವ ಔಟ್ಪುಟ್ ಸಾಧನವನ್ನು ಬಳಸಲಾಗುತ್ತದೆ? ಪ್ಲಾಟರನ್ನು ಬಳಸಲಾಗುತ್ತದೆ. ಧ್ವನಿಯ ವೈಶಾಲ್ಯವನ್ನು, ಆಂಪ್ಲಿಟ್ಯೂಡ್ ಆಫ್ ಸೌಂಡನ್ನು ಅಳೆಯುವ ಘಟಕ ಯಾವುದು? ಡೆಸಿಬಲ್. ಪೊಲೀಸ್ ಚಾಲನಾ ಮತ್ತು ನಿರ್ವಹಣಾ ಶಾಲೆ ಎಲ್ಲಿದೆ? ಮೀನ್ಸ್ ಪೊಲೀಸ್ ಡ್ರೈವಿಂಗ್ ಆ್ಯಂಡ್ ಮೇಂಟೆನೆನ್ಸ್ ಸ್ಕೂಲ್ ಎಲ್ಲಿದೆ? ಬೆಂಗಳೂರಿನಲ್ಲಿದೆ. ಈ ಕೆಳಗಿನ ಯಾವ ರಾಜವಂಶವು ಪಟ್ಟದಕಲ್ಲು ಐಹೊಳೆಯಲ್ಲಿ ದೇವಾಲಯಗಳನ್ನು ನಿರ್ಮಿಸಿದೆ? ಚಾಳುಕ್ಯರು ನಿರ್ಮಿಸಿದ್ದಾರೆ. ವಿಜಯನಗರ ಸಾಮ್ರಾಜ್ಯದ ಸ್ಥಾಪಕ ಎಂದು ಯಾರನ್ನು ಕರೆಯಲಾಗುತ್ತದೆ? ಹರಿಹರ ಒಂದನ್ನು. ಪ್ರದೇಶವಾರು ಭಾರತದ ಅತಿದೊಡ್ಡ ರಾಜ್ಯ ಯಾವುದು? ರಾಜಸ್ಥಾನ. ಭಯೋತ್ಪಾದನೆ ಅಥವಾ ಭಯೋತ್ಪಾದಕತೆ ಸಂಬಂಧಿತ ಅಪರಾಧಗಳ ತನಿಖೆ ನಡೆಸುವ ಉದ್ದೇಶದಿಂದ ಇತ್ತೀಚೆಗೆ ಯಾವ ಏಜೆನ್ಸಿಯನ್ನು ಸ್ಥಾಪಿಸಲಾಯಿತು? ಎನ್ಐಎಯನ್ನು ಸ್ಥಾಪಿಸಲಾಯಿತು. ಕೈಲಾಸ್ ಉತ್ತರದ ಕಡೆ ಮುಖ ಮಾಡಿ ನಿಂತಿದ್ದು ತನ್ನ ಬಲಕ್ಕೆ ತಿರುಗಿ 23 ಮೀಟರ್ ನಡೆಯುತ್ತಾನೆ. ನಂತರ ಅವನು ತನ್ನ ಎಡಕ್ಕೆ ತಿರುಗಿ 30 ಮೀಟರ್ ನಡೆಯುತ್ತಾನೆ. ನಂತರ ಅವನು ತನ್ನ ಬಲಕ್ಕೆ ತಿರುಗಿ 25 ಮೀಟರ್ ಚಲಿಸುತ್ತಾನೆ. ನಂತರ ಅವನು ಮತ್ತೆ ತನ್ನ ಬಲಕ್ಕೆ ತಿರುಗಿ 55 ಮೀಟರ್ ನಡೆಯುತ್ತಾನೆ. ಅಂತಿಮವಾಗಿ ಅವನು ಬಲಕ್ಕೆ ತಿರುಗಿ 40 ಮೀಟರ್ ನಡೆಯುತ್ತಾನೆ. ಪ್ರಾರಂಭದ ಹಂತದಿಂದ ಅವನು ಈಗ ಯಾವ ದಿಕ್ಕಿನಲ್ಲಿದ್ದಾನೆ? ಆಗ್ನೇಯ, ಸೌತ್ ಈಸ್ಟ್ ದಿಕ್ಕಿನಲ್ಲಿದ್ದಾನೆ. ರಾಜ್ಯಸಭೆಯಲ್ಲಿ ರಾಜ್ಯದ ಪ್ರತಿನಿಧಿಯನ್ನು ಕೆಳಗಿನ ಯಾವುದರ ಮೂಲಕ ಆಯ್ಕೆ ಮಾಡಲಾಗುತ್ತದೆ? ರಾಜ್ಯ ವಿಧಾನಸಭೆಯ ಚುನಾಯಿತ ಸದಸ್ಯರ ಮೂಲಕ. ನರೇಂದ್ರನಾಥ ದತ್ತ ಕೆಳಗಿನ ಯಾರ ಮೂಲ ಹೆಸರಾಗಿದೆ? ಸ್ವಾಮಿ ವಿವೇಕಾನಂದರ ಮೂಲ ಹೆಸರಾಗಿದೆ.
ನೀತಿ ಆಯೋಗ NITI ಆಯೋಗ ಇದರ ವಿಸ್ತೃತ ರೂಪವೇನು ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ ಸರ್ಕ್ಯೂಟ್ನ ಸಮಾನಾಂತರ ಸಂಪರ್ಕದ ಪ್ರಯೋಜನ ಇದಾಗಿದೆ ಸಮಾನಾಂತರ ಸಂಪರ್ಕ ಮಾಡುವುದರಿಂದ ಅದೇ ವೋಲ್ಟೇಜ್ ಲಭ್ಯವಿರುತ್ತದೆ ಇವರ ಪೂರ್ವಾನುಮತಿ ಇಲ್ಲದೆ ಲೋಕಸಭೆಯಲ್ಲಿ ಯಾವುದೇ ಅಣಮಸೂದೆ ಮೀನ್ಸ್ ಮನಿ ಬಿಲ್ ಅನ್ನು ಪರಿಚಯಿಸಲಾಗುವುದಿಲ್ಲ ರಾಷ್ಟ್ರಪತಿಯ ಪೂರ್ವಾನುಮತಿ ಇಲ್ಲದೆ ಭಾರತದ ಮೊದಲ ಕಾರ್ಪೊರೇಟ್ ರೈಲು ತೇಜಸ್ ಎಕ್ಸ್‌ಪ್ರೆಸ್ ಇವುಗಳ ನಡುವೆ ಚಲಿಸುತ್ತದೆ ಲಕ್ನೋ ಮತ್ತು ನವದೆಹಲಿಯ ನಡುವೆ ಭಕ್ತಿ ಚಳುವಳಿಯ ಕೆಳಗಿನ ಯಾವ ಅಂಶವು ಸೂಫಿಸಂನೊಂದಿಗೆ ಸಾಮಾನ್ಯವಾಗಿದೆ ಮೇಲ್ನ ಎಲ್ಲವೂ ಸರಿ ಅಂದ್ರೆ ಒಂದೇ ದೇವರನ್ನು ನಂಬುವುದು ಎಲ್ಲಾ ಪುರುಷರ ಸಮಾನತೆ ಮತ್ತು ಸಹೋದರತ್ವ ಆಚರಣೆ ಮತ್ತು ವರ್ಗ ವಿಭಾದ ನಿರಾಕರಣೆ ಈ ಮೂರು ಕೂಡ ಭಕ್ತಿ ಚಳುವಳಿ ಮತ್ತು ಸೂಫಿಸಂನೊಂದಿಗೆ ಸಾಮಾನ್ಯವಾಗಿವೆ ಭಾರತ ಮತ್ತು ಯಾವ ದೇಶ ಜಂಟಿ ಮಿಲಿಟರಿ ವ್ಯಾಯಾಮ ಸೈನ್ಯ ಮೈತ್ರಿಯನ್ನು ಆಯೋಜಿಸುತ್ತಿದೆ ಭಾರತ ಮತ್ತು ಜಪಾನ್ ಯಾರ ಜನನ ವಾರ್ಷಿಕೋತ್ಸವವನ್ನು ಸದ್ಭಾವನಾ ದಿವಸ ಮತ್ತು ಮರಣ ವಾರ್ಷಿಕೋತ್ಸವವನ್ನು ಭಯೋತ್ಪಾದನಾ ವಿರೋಧಿ ದಿನವೆಂದು ಆಚರಿಸಲಾಗುತ್ತದೆ ರಾಜೀವ್ ಗಾಂಧಿ ಅವರದು ರೇಡಿಯೋ ಕಾರ್ಬನ್ ಡೇಟಿಂಗ್ ತಂತ್ರಜ್ಞಾನವನ್ನು ಮುಖ್ಯವಾಗಿ ಯಾವುದರ ವಯಸ್ಸನ್ನು ಅಂದಾಜು ಮಾಡಲು ಬಳಸಲಾಗುತ್ತದೆ ಪಳೆಯುಳಿಕೆಗಳ ವಯಸ್ಸನ್ನು ಅಂದಾಜು ಮಾಡಲು ಬಳಸಲಾಗುತ್ತದೆ ಅಮೆಜಾನ್ ಮಳೆಕಾಡು ಯಾವ ಖಂಡದಲ್ಲಿದೆ ದಕ್ಷಿಣ ಅಮೆರಿಕಾದಲ್ಲಿದೆ ಕಂಪ್ಯೂಟರ್ನಲ್ಲಿನ ರ್ಯಾಮ್ ರ್ಯಾಂಡಮ್ ಆಕ್ಸೆಸ್ ಮೆಮೊರಿಯನ್ನು ಶಾರ್ಟ್ ಮೆಮೊರಿಯಾಗಿ ಬಳಸಲಾಗುತ್ತದೆ ಏಕೆಂದರೆ ಅದು ಬಾಷ್ಪಶೀಲವಾಗಿರುವುದರಿಂದ ಇವುಗಳಲ್ಲಿ ಯಾವುದು ಸರ್ಚ್ ಇಂಜಿನ್ ಬಿಂಗ್ ಇದು ಸರ್ಚ್ ಇಂಜಿನ್ ಆಗಿದೆ ಭಾರತೀಯ ವಾಯುಸೇನೆಯನ್ನು ಮೊದಲು ಈ ವರ್ಷದಲ್ಲಿ ಸ್ಥಾಪಿಸಲಾಯಿತು 1932 ರಲ್ಲಿ ಕ್ಲೋರೋಫಿಲ್ ಸ್ವಾಭಾವಿಕವಾಗಿ ಸಂಭವಿಸುವ ಚಲೇಟ್ ಸಂಯುಕ್ತವಾಗಿದ್ದು ಇದರಲ್ಲಿ ಯಾವ ಕೇಂದ್ರ ಲೋಹವಿದೆ ಮೆಗ್ನೀಷಿಯಂ ಲೋಹವಿದೆ ಕನ್ನಡ ಸಾಹಿತ್ಯ ಪರಿಷತ್ತನ್ನು ಯಾವ ವರ್ಷದಲ್ಲಿ ಸ್ಥಾಪಿಸಲಾಯಿತು 1915 ರಲ್ಲಿ ಈ ಕೆಳಗಿನ ಯಾವ ನಗರವು ಕಮಿಷನರೇಟ್ ಪೊಲೀಸ್ ವ್ಯವಸ್ಥೆಯನ್ನು ಹೊಂದಿದೆ ಇವುಗಳಲ್ಲಿ ಎಲ್ಲವೂ ಅಂದರೆ ಬೆಳಗಾವಿ ಕಲಬುರಗಿ ಮೈಸೂರು ಈ ಮೂರು ಕೂಟ ಕಮಿಷನರ್ ಪೊಲೀಸ್ ವ್ಯವಸ್ಥೆಯನ್ನು ಹೊಂದಿವೆ ಹಂಪಿ ಸ್ಮಾರಕಗಳು ಯಾವ ಜಿಲ್ಲೆಯಲ್ಲಿವೆ ಹಂಪಿ ಸ್ಮಾರಕಗಳು ಬಳ್ಳಾರಿ ಜಿಲ್ಲೆಯಲ್ಲಿವೆ ಈ ಕೆಳಗಿನ ಊರುಗಳಲ್ಲಿ ನಾಡಗೀತೆಯಾದ ಭಾರತ ಜನನಿಯ ತನುಜಾತೆಯ ಲೇಖಕರು ಯಾರು ಕುವೆಂಪು ಈ ಕೆಳಗಿನ ಎರಡು ನಕ್ಷತ್ರದ ಚಿಹ್ನೆಯನ್ನು ಯಾರು ಧರಿಸುತ್ತಾರೆ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಎಯು ಬಿನ ಸಹೋದರಿ ಸಿಯು ಬಿನ ತಾಯಿ ಡಿಯು ಸಿಯ ತಂದೆ ಇಯು ಡಿನ ತಾಯಿ ಹಾಗಾದರೆ ಎಗೆ ಡಿ ಎಗೆ ಸಂಬಂಧಿಸಿದೆ
ಮೊಮ್ಮಗಳು. ಉಪರಾಷ್ಟ್ರಪತಿಯ ಅಧಿಕಾರಾವಧಿ ಎಷ್ಟು ವರ್ಷಗಳು? 5 ವರ್ಷಗಳು. ಎಲ್ಲೋರಾದಲ್ಲಿರುವ ಪ್ರಸಿದ್ಧ ಶಿವ ದೇವಾಲಯವನ್ನು ಯಾರು ಕಟ್ಟಿಸಿದರು? ರಾಷ್ಟ್ರಕೂಟ ದೊರೆ 1ನೇ ಕೃಷ್ಣನು ಕಟ್ಟಿಸಿದನು. ಆಮ್ಲಜನಕ ಮತ್ತು ಓಜೋನ್ಗಳು ಇವು ಬಹುರೂಪಗಳು, ಮೀನ್ಸ್ ಅಲೋಟ್ರೋಪ್ಸ್, ಹಂಚಿಕೆಗಳು. 1983ರಲ್ಲಿ ಕೇಂದ್ರ ಮತ್ತು ರಾಜ್ಯದ ಸಂಬಂಧಕ್ಕೆ ಕೇಂದ್ರ ಸರ್ಕಾರವು ಈ ಕೆಳಗಿನ ಯಾವ ಆಯೋಗವನ್ನು ರಚಿಸಿತು? ಸರ್ಕಾರೀಯ ಆಯೋಗವನ್ನು ರಚಿಸಿತು. ರಾಜತರಂಗಿಣಿಯು ಯಾರ ಕೃತಿಯಾಗಿದೆ? ಕಲ್ಹಣನ ಕೃತಿಯಾಗಿದೆ. ಕನ್ನಡ ಭಾಷೆಗಾಗಿ ಜ್ಞಾನಪೀಠ ಪ್ರಶಸ್ತಿ ಪಡೆದ ಮೊದಲ ವ್ಯಕ್ತಿ ಯಾರು? ಕುವೆಂಪುರವರು ಕನ್ನಡದಲ್ಲಿ ಮೊಟ್ಟ ಮೊದಲ ಬಾರಿಗೆ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದವರು. ಸಾರ್ಕ್ ಸಚಿವಾಲಯದ ಶಾಶ್ವತ ಪ್ರಧಾನ ಕಚೇರಿ ಎಲ್ಲಿದೆ? ಕಠ್ಮಂಡುವಿನಲ್ಲಿದೆ. KSRP ಇದರ ವಿಸ್ತೃತ ರೂಪವೇನು? ಕರ್ನಾಟಕ ಸ್ಟೇಟ್ ರಿಸರ್ವ್ ಪೊಲೀಸ್. ಆಯುಷ್ ಹುಟ್ಟಿದ್ದು ತಂದೆಯ ಮದುವೆಯಾದ 2 ವರ್ಷಗಳ ನಂತರ. ಆಯುಷ್ನ ತಾಯಿ ಅವನ ತಂದೆಗಿಂತ 5 ವರ್ಷ ಚಿಕ್ಕವಳು, ಆದರೆ 10 ವರ್ಷದ ಆಯುಷ್ಗಿಂತ 20 ವರ್ಷ ದೊಡ್ಡವಳು. ಯಾವ ವಯಸ್ಸಿನಲ್ಲಿ ತಂದೆ ಮದುವೆಯಾದರು? ಇದಕ್ಕೆ ಸರಿಯಾದ ಉತ್ತರ 33 ವರ್ಷದಲ್ಲಿ. ನೀತಿ ಆಯೋಗವು ಯಾವ ಅಂತಾರಾಷ್ಟ್ರೀಯ ಸಂಘಟನೆಯ ಸಹಯೋಗದೊಂದಿಗೆ ಯೂತ್ ಕೋ ಲ್ಯಾಬ್ ಅನ್ನು ಪ್ರಾರಂಭಿಸಿದ್ದಾರೆ? UNDP ಸಹಯೋಗದೊಂದಿಗೆ. ರಾಷ್ಟ್ರೀಯ ಮತದಾರರ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ಜನವರಿ 25ರಂದು. BC ರಾಯ್ ಪ್ರಶಸ್ತಿಯನ್ನು ಯಾವ ಕ್ಷೇತ್ರದಲ್ಲಿ ನೀಡಲಾಗುತ್ತದೆ? ಔಷಧ ಕ್ಷೇತ್ರದಲ್ಲಿ. ಚಿನಾಬ್ ಯಾವ ನದಿಯ ಉಪನದಿಯಾಗಿದೆ? ಇಂಡಸ್ ನದಿಯ ಉಪನದಿಯಾಗಿದೆ. ಈ ಕೆಳಗಿನ ಯಾವ ಕಮಾಂಡೋ ಪಡೆಗಳು ಮತ್ತು ಅದರ ಮೂಲ ಸಂಸ್ಥೆಗಳು ತಪ್ಪಾಗಿ ಹೊಂದಿಕೆಯಾಗಿದೆ? ಪಾರಾ SF, ಭಾರತೀಯ ಭೂಸೇನೆ, ಮಾರ್ಕೋ ಭಾರತೀಯ ನೌಕಾಸೇನೆ, ಫೋರ್ಸ್ 1 ಮುಂಬೈ ಪೊಲೀಸ್, ಇವುಗಳಲ್ಲಿ ಯಾವುದೂ ಅಲ್ಲ. ಆಪ್ಷನ್ D, ಇವುಗಳಲ್ಲಿ ಯಾವುದೂ ಅಲ್ಲ ಸರಿಯಾದ ಉತ್ತರ. ತಮಿಳುನಾಡಿನ ಮಮಲ್ಲಾಪುರಂನ ರಥವನ್ನು ಯಾವ ರಾಜವಂಶವು ನಿರ್ಮಿಸಿದೆ? ಪಲ್ಲವರು. ಇದು ಕಾವೇರಿ ನದಿಯ ಉಪನದಿಯಲ್ಲ. ಭೀಮಾ, ಹೇಮಾವತಿ, ಆರ್ಕಾವತಿ, ಶಿಂಶೈ, 3 ಕಾವೇರಿ ನದಿಯ ಉಪನದಿಗಳು. ಪೊಲೀಸ್ ಸ್ಮರಣಾರ್ಥ ದಿನ ಪೊಲೀಸ್ ಕಮ್ಮೆಮೋರೇಷನ್ ಡೇಯನ್ನು ಯಾವಾಗ ಆಚರಿಸಲಾಗುತ್ತದೆ? 21ನೇ ಅಕ್ಟೋಬರ್. ಬಿಟ್ಟು ಹೋದ ಸಂಖ್ಯೆಯನ್ನು ಹುಡುಕಿ. 12, 30, 14. ನಂತರದ್ದು ಉತ್ತರ 35. ವೋಲ್ಟಾಯಿಕ್ ಸೆಲ್ನಲ್ಲಿ ಕೆಳಗಿನ ಯಾವ ಲೋಹವನ್ನು ಬಳಸಲಾಗುತ್ತದೆ? ಸತು ಮತ್ತು ತಾಮ್ರವನ್ನು. ಈ ಕೆಳಗಿನವುಗಳಲ್ಲಿ ಯಾವುದು ಘನತ್ಯಾಜ್ಯದ ಉದಾಹರಣೆ ಅಲ್ಲ?
ಆಹಾರ ತ್ಯಾಜ್ಯ ಇದು ಘನ ತ್ಯಾಜ್ಯಕ್ಕೆ ಉದಾಹರಣೆ ಅಲ್ಲ. ಕ್ವಿಟ್ ಇಂಡಿಯಾ ಮೂಮೆಂಟ್ ಅನ್ನು ಈಗೂ ಕರೆಯುತ್ತಾರೆ. ಆಗಸ್ಟ್ ಕ್ರಾಂತಿ ಎಂದು ಕರೆಯುತ್ತಾರೆ. ಕೇಂದ್ರ ಸರ್ಕಾರವು ಭಾರತದ ಏಕತೆ ಮತ್ತು ಸಮಗ್ರತೆಗೆ ಕೊಡುಗೆ ನೀಡುವ ಕ್ಷೇತ್ರದಲ್ಲಿ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯನ್ನು ಯಾವ ಹೆಸರಿನಲ್ಲಿ ಸ್ಥಾಪಿಸಿದೆ? ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರ ಹೆಸರಿನಲ್ಲಿ. ಮದುವೆಗೆ ಮೊದಲು ವರನ ಮನೆಯಲ್ಲಿ ಶೌಚಾಲಯವಿದೆ ಎಂದು ಖಚಿತಪಡಿಸಿದ ನಂತರ ಯಾವ ರಾಜ್ಯದ ವಧುಗಳು ಮುಖ್ಯಮಂತ್ರಿ ಕನ್ಯಾ ವಿವಾಹ ನಿಕಾಯ ಯೋಜನೆಯ ಅಡಿಯಲ್ಲಿ 51,000 ಪಡೆಯಲು ಅರ್ಹರಾಗಿದ್ದಾರೆ? ಮಧ್ಯಪ್ರದೇಶದಲ್ಲಿ. ಈ ಕೆಳಗಿನ ಯಾವ ಲೋಹಗಳು ಇತರ ಲೋಹಗಳೊಂದಿಗೆ ಮಿಶ್ರಣವನ್ನು ರೂಪಿಸುತ್ತವೆ? ಮರ್ಕ್ಯುರಿ. ಸಂವಿಧಾನದ ಯಾವ ಭಾಗವು ಪಂಚಾಯಿತಿಯೊಂದಿಗೆ ವ್ಯವಹರಿಸುತ್ತದೆ? ಸಂವಿಧಾನದ 9ನೇ ಭಾಗ. ರಾಜಾರಾಮ್ ಮೋಹನ್ ರಾಯ್ ಯಾವುದರ ಸ್ಥಾಪಕರಾಗಿದ್ದಾರೆ? ಬ್ರಹ್ಮ ಸಮಾಜದ ಸ್ಥಾಪಕರಾಗಿದ್ದಾರೆ. ಕರ್ನಾಟಕದಲ್ಲಿ ಅತಿ ಹೆಚ್ಚು ಕಾಲ ಸೇವೆ ಸಲ್ಲಿಸಿದ ಮುಖ್ಯಮಂತ್ರಿ ಯಾರು? ಡಿ ದೇವರಾಜ್ ಅರಸ್ರವರು. ಭಾರತೀಯ ಭಾಷೆಗಳ ಕೇಂದ್ರ ಸಂಸ್ಥೆಯು ಯಾವ ನಗರದಲ್ಲಿದೆ? ಮೈಸೂರಿನಲ್ಲಿದೆ. ಯಾವ ಸಮುದ್ರವು ಅತಿ ಹೆಚ್ಚು ಲವಣಾಂಶಕ್ಕೆ ಹೆಸರುವಾಸಿಯಾಗಿದೆ? ಡೆಡ್ ಸಿ, ಡೆಡ್ ಸಮುದ್ರ. ಇಸ್ರೋದ ಮಾಸ್ಟರ್ ನಿಯಂತ್ರಣ ಸೌಲಭ್ಯ ಇಸ್ರೋ ಮಾಸ್ಟರ್ ಕಂಟ್ರೋಲ್ ಫೆಸಿಲಿಟಿ ಎಲ್ಲಿದೆ? ಹಾಸನದಲ್ಲಿದೆ. ಪ್ರಸಿದ್ಧ ಪುಸ್ತಕವಾದ ದಾಸ್ ಕ್ಯಾಪಿಟಲ್ ಅನ್ನು ಬರೆದವರು ಯಾರು? ಕಾರ್ಲ್ ಮಾರ್ಕ್ಸ್. ಯಾವ ಪ್ರಾಣಿ ವಿಶ್ವ ವನ್ಯಜೀವಿ ನಿಧಿಯ ಅಂದರೆ ವರ್ಲ್ಡ್ ವೈಲ್ಡ್ ಲೈಫ್ ಫಂಡ್ನ ಸಂಕೇತವಾಗಿದೆ? ದೈತ್ಯ ಪಾಂಡ ವರ್ಲ್ಡ್ ವೈಲ್ಡ್ ಲೈಫ್ ಫಂಡ್ನ ಸಂಕೇತವಾಗಿದೆ. ನಿಯಾಸಿನ್ ಯಾವ ವಿಟಮಿನ್ನ ರಾಸಾಯನಿಕ ಹೆಸರು? ವಿಟಮಿನ್ ಬಿ ತ್ರೀಯ ರಾಸಾಯನಿಕ ಹೆಸರು. ರಾಜ್ಯಪಾಲರು ಯಾರನ್ನು ನೇಮಕ ಮಾಡುವುದಿಲ್ಲ? ರಾಜ್ಯಪಾಲರು ಹೈಕೋರ್ಟ್ನ ನ್ಯಾಯಾಧೀಶರನ್ನು ನೇಮಕ ಮಾಡುವುದಿಲ್ಲ. ಹೈಕೋರ್ಟ್ನ ನ್ಯಾಯಾಧೀಶರನ್ನು ರಾಷ್ಟ್ರಪತಿಗಳು ನೇಮಕ ಮಾಡುತ್ತಾರೆ. ವಿಶ್ವ ಬಾಕ್ಸಿಂಗ್ ಚಾಂಪಿಯನ್ಶಿಪ್ ಫೈನಲ್ಸ್ಗೆ ಅರ್ಹತೆ ಪಡೆದ ಮೊದಲ ಭಾರತೀಯ ಪುರುಷ ಬಾಕ್ಸರ್ ಯಾರು? ಅಮಿತ್ ಪಂಗಲ್. ಸ್ಟ್ರಿಪ್ ಹೊಂದಿರುವ ಒಂದು ನಕ್ಷತ್ರದ ಕೆಳಗಿನ ಚಿಹ್ನೆಯನ್ನು ಕೆಳಗಿನ ಯಾರು ಧರಿಸುತ್ತಾರೆ? ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ ಆಫ್ ಪೊಲೀಸ್. ಆಗ್ನೇಯ ಉತ್ತರವಾಗಿದ್ದರೆ ಈಶಾನ್ಯ ಪಶ್ಚಿಮವಾಗುತ್ತದೆ, ಪಶ್ಚಿಮ ಏನಾಗುತ್ತದೆ? ಆಗ್ನೇಯವಾಗುತ್ತದೆ. ಜಿಲ್ಲಾ ಪೊಲೀಸ್ ಆಡಳಿತವನ್ನು ಹೀಗೆ ಉಪವಿಭಾಗ ಮಾಡಲಾಗಿದೆ. ಜಿಲ್ಲಾ ಪೊಲೀಸ್ ಆಡಳಿತವನ್ನು ಮೊದಲು ಉಪವಿಭಾಗ, ನಂತರ ಸರ್ಕಲ್, ಕೊನೆಗೆ ಪೊಲೀಸ್ ಸ್ಟೇಷನ್ ಕಾರ್ಯನಿರ್ವಹಿಸುತ್ತದೆ. ವೃತ್ತದ ತ್ರಿಜ್ಯವು 50% ಅಷ್ಟು ಕಡಿಮೆಯಾದರೆ ಅದರ ಪ್ರದೇಶದಲ್ಲಿ ಶೇಕಡಾವಾರು ಇಳಿಕೆ ಎಷ್ಟು? 75%. ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ಜೂನ್ 21. ಬಾಹ್ಯಾಕಾಶದಲ್ಲಿರುವ ಗಗನಯಾತ್ರಿ ಆಕಾಶವನ್ನು ಹೀಗೆ ಗಮನಿಸುತ್ತಾರೆ. ಕಪ್ಪು. ಪಾಶ್ಮಿನಾ ಶಾಲು ಯಾವ ಕೂದಲಿನಿಂದ ತಯಾರಿಸಲಾಗುತ್ತದೆ? ಮೇಕೆಯ ಕೂದಲಿನಿಂದ. ಭಾರತೀಯ ರಾಜ್ಯ ಲಾಂಛನದಲ್ಲಿರುವ ಸತ್ಯಮೇವ ಜಯತೆ ಶಬ್ದವು ಯಾವ ಉಪನಿಷತ್ನಿಂದ ಅಳವಡಿಸಿಕೊಳ್ಳಲಾಗಿದೆ?
ಮುಂಡಕ ಉಪನಿಷತ್ತಿನಿಂದ. ಕರ್ನಾಟಕದಿಂದ ಭಾರತರತ್ನ ಪ್ರಶಸ್ತಿ ಪಡೆದ ಮೊದಲ ವ್ಯಕ್ತಿ ಯಾರು? ಸರ್ ಎಂ ವಿಶ್ವೇಶ್ವರಯ್ಯನವರು ಕರ್ನಾಟಕದಿಂದ ಭಾರತರತ್ನ ಪ್ರಶಸ್ತಿಯನ್ನು ಪಡೆದ ಮೊದಲ ವ್ಯಕ್ತಿಯಾಗಿದ್ದಾರೆ. ಧನ್ಯವಾದಗಳು.